ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಫಿಟ್ನೆಸ್ ಫ್ರೆಂಡ್ ರಾಜೀವ್. ಈ ದಿನ ನಾನು ನಿಮ್ಮ ಮನೆ ಅಂಗಳದಲ್ಲಿರುವಂಥ ಒಂದು ಮೆಡಿಸಿನಲ್ ಪ್ಲಾಂಟ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರ ಹೆಸರು ಪೆರಿವಿಂಕಲ್ ಫ್ಲವರ್ ವಿಂಕಾ ರೋಸಿಯಾ. ನಿತ್ಯ ಪುಷ್ಪ, ಸದಾ ಪುಷ್ಪ, ನಿತ್ಯ ಕನಿಕಾ, ಹೀಗೆ ಹಲವಾರು ಹೆಸರಿಂದ ಕರೆಯುವಂಥ ಒಂದು ಈ ಪ್ಲಾಂಟ್ ನಮ್ಮ ಮನೆಗಳಲ್ಲಿ ಎಲ್ಲ ಕಡೆ ಎಲ್ಲ ಸೀಸನ್ಗಳಲ್ಲಿ ಬೆಳೆಯುತ್ತೆ. ಇದರಲ್ಲಿ ಮೆಡಿಸಿನಲ್ ಗುಣ ಇದೆ ಅನ್ನೋದು ನಮ್ಗೆ ಗೊತ್ತಿರಲಿಕ್ಕಿಲ್ಲ. ಹಲವಾರು ಶತಮಾನಗಳಿಂದ ಡಯಾಬಿಟಿಸನ್ನು ಕ್ಯೂರ್ ಮಾಡೋದಕ್ಕೆ ಹಲವಾರು ದೇಶಗಳಲ್ಲಿ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಇದರ ಗುಣ ತಿಳಿದಂತಹ ಸೈಂಟಿಸ್ಟ್ಗಳು ಇದರ ಮೇಲೆ ರಿಸರ್ಚ್ ಮಾಡಿ ಇನ್ನೂ ಹಲವಾರು ರೋಗಕ್ಕೆ ಇದನ್ನು ಉಪಯೋಗಿಸ್ಬೋದು ಅಂತ ಕಂಡುಹಿಡಿದಿದ್ದಾರೆ. ಏಷ್ಯಾದ ಹಲವಾರು ದೇಶಗಳಲ್ಲಿ ಡಯಾಬಿಟಿಸ್ ಮೆಡಿಸಿನ್ ತಯಾರಿಸೋದಕ್ಕೆ ಇದನ್ನ ಕಲ್ಟಿವೇಟ್ ಮಾಡಿ ಉಪಯೋಗಿಸ್ತಾ ಇದ್ದಾರೆ. ಇದರ ಹೂಗಳನ್ನು ಕೂಡ ಐ ಇನ್ಫೆಕ್ಷನ್ಗಳಲ್ಲಿ ಟ್ರೀಟ್ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಚೀನಾ ಮತ್ತು ಜಪಾನ್ ದೇಶದಲ್ಲಿ ಈ ಪ್ಲಾಂಟಿಂದ ಡಿಕಾಕ್ಷನ್ ತಯಾರಿಸಿ ಹೈ ಬ್ಲಡ್ ಪ್ರೆಷರ್ನ ಕ್ಯೂರ್ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಈ ಪ್ಲಾಂಟಲ್ಲಿ ವೆನ್ ಕ್ರಿಸ್ಟಿನ್, ವೆನ್ ಬ್ಲಾಸ್ಟಿನ್ ಅನ್ನೋ ಆಲ್ಕಲೈಡ್ಸ್ಗಳು ಹೇರಳವಾಗಿ ದೊರೆಯುತ್ತೆ. ಈ ವೆನ್ ಕ್ರಿಸ್ಟಿನ್ ಮತ್ತು ವೆನ್ ಬ್ಲಾಸ್ಟಿನ್ ಅನ್ನೋ ಆಲ್ಕಲೈಡ್ಸು ಮೇನ್ಲಿ ಕೀಮೋಥೆರಪಿಯಲ್ಲಿ ಉಪಯೋಗಿಸುವಂಥದ್ದು. ಇದರಿಂದ ಕ್ಯಾನ್ಸರ್ನ ಗುಣಪಡಿಸ್ಬೋದು ಅಂತ ಹೇಳಲಾಗ್ತದೆ. ಇದು ವೆಸ್ಟ್ ಇಂಡೀಸ್ಗೆ ಸೇರಿದಂಥ ಒಂದು ಪ್ಲಾಂಟ್ ಆಗಿದ್ದು ಇದನ್ನ ಮಡಗಾಸ್ಕರ್ನಲ್ಲಿ ಮೊದಲಿಗೆ ಪರಿಚಯ ಮಾಡಲಾಯಿತು. ಇದನ್ನ ಕ್ಯಾನ್ಸರ್ ಮೆಡಿಸಿನ್ಗಳಲ್ಲಿ ಉಪಯೋಗಿಸೋದಲ್ಲದೆ ಅದರ ಜೊತೆ ಜೊತೆಗೆ ಡಯಾಬಿಟಿಸ್, ಲ್ಯುಕೇಮಿಯಾ, ಹಾಡ್ಗಿನ್ಗನ್ಸ್ ಡಿಸೀಸಸ್, ಲಿಂಫೋಮಾ, ನ್ಯೂರೋಬ್ಲಾಸ್ಟೋಮಾ, ಟ್ಯೂಮರ್ಸ್, ಫಂಗೈಟ್ಸ್, ಹೈ ಬ್ಲಡ್ ಪ್ರೆಷರ್, ಗ್ಯಾಸ್ಟ್ರೈಟಿಸ್, ಡೈರಿಯಾ, ಹಾಗೆ ಒಂದು ವಿಷ ಏರಿದಾಗ ಕೂಡ ಇದನ್ನು ಉಪಯೋಗಿಸ್ಬೋದು. ಆದರೆ ಗರ್ಭಿಣಿಯರು ಮತ್ತು ಬಾಣಂತಿಯರು ಇದನ್ನು ಉಪಯೋಗಿಸೋದು ನಿಷೇಧ. ಸೊ ನಮ್ಮ ಮನೆಯಲ್ಲಿ ದೊರೆಯುವಂಥ ಎಷ್ಟೋ ಪ್ಲಾಂಟ್ಗಳು ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಅದನ್ನು ಗುರುತಿಸಿ ದಿನನಿತ್ಯ ನಾವು ಉಪಯೋಗಿಸ್ಬೇಕು. ಇದರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಗುಡ್ ಬಾಯ್.